ಇದು ಕೇಕ್ ಅಂದ್ಕೊಂಡ್ರ ಕೇಕ್ ಅಲ್ಲ ಇದು ನಮ್ಮ ಒಂದು ಟ್ರೆಡಿಷನಲ್ ಫುಡ್ ಆದಂತಹ ಕೆಂಡದಡ್ಡಿ ಅಂತ ಹೇಳಿಕೊಂಡು ಕೆಂಡದಡ್ಡಿಯ ಮಾಡಲಿಕ್ಕೆ ಇಷ್ಟು ಸುಲಭ ಉಂಟು ಅಂತೇಳಿ ನನಗೆ ಇವತ್ತೇ ಗೊತ್ತಾಗಿದ್ದು ಹಾಗೆ ನಿಮಗೆ ಕೂಡ ಇದನ್ನು ಹೇಗೆ ಮಾಡ್ಬೋದು ಸುಲಭವಾಗಿ ನಮ್ಮಲ್ಲಿರುವ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಅಂತ ಹೇಳೋದನ್ನು ಹೇ ತೋರಿಸುವ ಅಂತೇಳಿ ಇವತ್ತು ಈ ವಿಡಿಯೋ ಹಾಕ್ತಾ ಇದ್ದೇನೆ ಸ್ನೇಹಿತರೆ ಹಾಯ್ ನಾನು ಆಶಾ ಭಟ್ ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಮಳೆಗಾಲದಲ್ಲಿ ನಮ್ಮ ತಾಯಿ ಮನೆಯಲ್ಲೆಲ್ಲ ಮೊದಲು ಯಾವಾಗಲೂ ನಮಗೆ ವಾರದಲ್ಲಿ ಒಂದೆರಡು ದಿವಸ ತಿಂಡಿ ಕಾಫಿಗೆ ತಿಂಡಿಯಾಗಿರ್ತಾ ಇದ್ದ ಕೆಂಡದಡ್ಡಿಯನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ಇವತ್ತು ತೋರಿಸ್ಕೊಡ್ತಾ ಇದ್ದೇನೆ ಎರಡು ಕಪ್ಪಷ್ಟು ದೋಸೆ ಅಕ್ಕಿಯನ್ನು ಎರಡರಿಂದ ಮೂರು ಗಂಟೆ ನೆನೆಸಿಟ್ಕೊಂಡಿದ್ದೇನೆ ರುಚಿಗೆ ಬೇಕಾದಷ್ಟು ಉಪ್ಪು ಸಿಹಿಗೆ ಬೇಕಾದಷ್ಟು ಬೆಲ್ಲ ಹಾಗೆಯೇ ಎರಡು ಮುಳ್ಸೌತೆಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಊರ ಮುಳ್ಸೌತೆ ಆದರೆ ದೊಡ್ಡದು ಒಂದು ಸಾಕು ಇದು ಪೇಟೆಯಲ್ಲಿ ಸಿಗುವಂಥ ಮುಳ್ಸೌತೆ ಇದು ಎರಡು ಹಾಕ್ಕೊಂಡಿದ್ದೇನೆ ಹಾಗೆಯೇ ಅರ್ಧ ತೆಂಗಿನಕಾಯಿ ಹೂ ತೆಗೆದಿಟ್ಕೊಂಡಿದ್ದೇನೆ ಈಗ ಇದನ್ನೆಲ್ಲ ಒಟ್ಟಿಗೆ ತರಿತರಿಯಾಗಿ ರುಬ್ಬಿಕೊಳ್ಳುವ ಮೊದಲಿಗೆ ನಾನಿಲ್ಲಿ ಕೇಕನ್ನು ನಾವು ಹೇಗೆ ಮಾಡ್ತೇವೆ ಅದೇ ಥರ ಉಪ್ಪನ್ನು ಹಾಕಿಬಿಟ್ಟು ಕುಕ್ಕರನ್ನು ಬಿಸಿ ಹಾಕ್ಲಿಕ್ಕೆ ಇಟ್ಟಿದ್ದೇನೆ ಪ್ರೀ ಹೀಟ್ ಆಗಲಿಕ್ಕೆ ಹಾಗೆಯೇ ಕೇಕ್ ಟಿನ್ನನ್ನು ಇಟ್ಕೊಂಡಿದ್ದೇನೆ ಇಲ್ಲಿ ಅದಕ್ಕೆ ಅಡಿಯಲ್ಲಿ ಬಾಳೆ ಎಲೆ ಹಾಕ್ಕೊಂಡಿದ್ದೇನೆ ಈಗ ನಂತರ ಮಿಕ್ಸಿ ಜಾರಿಗೆ ಅರ್ಧ ಮುಳ್ಸೌತೆ ಅಂದರೆ ಕಟ್ ಮಾಡಿಟ್ಟಂತಹ ಅರ್ಧ ಮುಳ್ಸೌತೆ ಹಾಕಿ ಆಮೇಲೆ ಅರ್ಧ ತೆಂಗಿನಕಾಯಿ ಒಂದು ಸ್ವಲ್ಪ ಬೆಲ್ಲ ಹಾಗೆಯೇ ಅರ್ಧ ಅಕ್ಕಿ ಈ ಮೊದಲಿಗೆ ಮುಳ್ಸೌತೆ ಹಾಗೂ ತೆಂಗಿನಕಾಯಿಯನ್ನು ಒಂದು ಸ್ವಲ್ಪ ತರಿತರಿಯಾಗಿ ಹುಡಿ ಮಾಡಿಕೊಳ್ಳಿ ಯಾಕೆಂದರೆ ಕಾಯಿ ಸಣ್ಣ ಆಗ್ಲಿಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗ್ತದೆ ಹಾಗಾಗಿ ಅಕ್ಕಿಯನ್ನು ನಾವು ನುಣ್ಣಗೆ ಏನೂ ರುಬ್ತಿಲ್ಲ ತರಿತರಿಯಾಗಿ ರುಬ್ಲಿಕ್ಕೆ ಇರೋದು ಇದರಲ್ಲಿ ಅದರಿಂದಾಗಿ ನಾವು ಕಾಯಿ ಹಾಗೂ ಮುಳ್ಸೌತೆಯನ್ನು ಮೊದಲಿಗೆ ಸಣ್ಣದಾಗಿ ರುಬ್ಬಿಕೊಳ್ಬೇಕಾಗ್ತದೆ ಮತ್ತು ಇನ್ನೊಂದು ವಿಷಯ ಇದರಲ್ಲಂದರೆ ಒಂದು ಚೂರು ಕೂಡ ನೀರು ಇಲ್ಲ ಅಕ್ಕಿಯನ್ನು ಕೂಡ ಹಾಗೆ ಸೋಸಿ ಇಟ್ಕೊಳ್ಬೇಕು ಒಂದು ಸ್ವಲ್ಪ ಕೂಡ ನೀರು ಹಾಕ್ಲಿಕ್ಕಿಲ್ಲ ಮುಳ್ಸೌತೆಯಲ್ಲಿ ಏನು ನೀರಿದೆ ಆ ನೀರು ಮಾತ್ರ ಸಾಕು ಬೇರೆ ಎಕ್ಸ್ಟ್ರಾ ನೀರು ರುಬ್ಲಿಕ್ಕೆ ಅಂತ ಹಾಕ್ಲಿಕ್ಕಿಲ್ಲ ಇಲ್ಲ ಇದನ್ನೇ ಈಗ ನುಣ್ಣಗೆ ರುಬ್ಬಿ ನೋಡಿ ಈ ತರ ನೋಡಿ ತರಿತರಿ ಇರಬೇಕು ಇಡ್ಲಿಗೆಲ್ಲ ನಾವು ಯಾವ ತರ ರುಬ್ತೇವೆ ತರಿತರಿಯಾಗಿ ಅದೇ ತರ ತರಿತರಿಯಾಗಿ ಇರಬೇಕು ಇದು ಎರಡು ಸಲ ರುಬ್ಬಿದ್ದನ್ನು ಕೂಡ ಸರಿಯಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಕೇಕಿನ ಕೇಕ್ ಮಾಡುವಂತಹ ಟಿನ್ ಅಂದರೆ ನಾನಿದಲ್ಲಿ ಕುಕ್ಕರ್ ಪಾತ್ರೆಯನ್ನೇ ತಗೊಂಡಿರೋದು ನಾನು ಕುಕ್ಕರ್ ಪಾತ್ರೆಯಲ್ಲಿ ಯಾವಾಗಲೂ ಕೇಕ್ ಮಾಡೋದು ಹಾಗಾಗಿ ಕುಕ್ಕರ್ ಪಾತ್ರೆಗೇನೆ ಇದನ್ನು ಹಾಕಿಕೊಂಡ್ರೆ ಆಯಿತು ನೋಡಿ ಅದರ ನೀರಿನ ಅಳತೆ ನೋಡಿ ತುಂಬ ತೆಳ್ಳಗೆ ಕೂಡ ಇರಬಾರ್ದು ತುಂಬ ದಪ್ಪ ಕೂಡ ಇರಬಾರ್ದು ಇಡ್ಲಿ ಹಿಟ್ಟಿನ ಹದಕ್ಕೆ ಬರ್ತದೆ ಅದು ಸಾಧಾರಣ ಈಗ ನೋಡಿ ಪ್ರೀ ಹಿಟ್ ಮಾಡಿದಂತಹ ಉಪ್ಪು ಹಾಕಿ ಆಗಲಿಕ್ಕೆ ಇಟ್ಟಂತಹ ಕುಕ್ಕರ್ನ ಒಳಗಡೆ ಗ್ಯಾಸ್ಕೆಟ್ ಇಲ್ಲದೇನೆ ಅದನ್ನು ಇಟ್ಟು ಮುಚ್ಚಳ ಮುಚ್ಚಿ ನಲವತ್ತೈದು ನಿಮಿಷ ಬೇಯಿಸಿದೆ ನಾನು ನಲವತ್ತೈದು ನಿಮಿಷ ನಂತರ ತೆಗೆದು ನೋಡಿ ಒಂದು ಸತಿ ಕೆಲವು ಸತಿ ಬೆಂದಿರುವುದಿಲ್ಲ ಬೆಂದಿರಲಾ ಅಂದರೆ ಒಂದ್ಸರ್ತಿ ಕಡ್ಡಿಯಲ್ಲಿ ನೋಡಿ ಈ ಥರ ಚುಚ್ಚಿ ನೋಡಿ ಚುಚ್ಚಿ ನೋಡುವಾಗ ಅದು ಕಡ್ಡಿಗೆ ಅಂಟ್ಲಿಲ್ಲ ಅಂತ ಆದರೆ ಬೆಂದಿದೆ ಅಂತ ಹೇಳಲಿಕ್ಕೆ ಇದು ನೋಡಿ ಇದೀಗ ಕ್ಲೀನಾಗಿ ಬೆಂದಿದೆ ಕೆಲವು ಒಂದು ಸತಿ ಬೆಂದಿಲ್ಲ ಅಂತ ನಿಮಗೆ ಅನಿಸಿದರೆ ಮತ್ತೊಂದು ಹತ್ತು ನಿಮಿಷ ಅದನ್ನು ಹಾಗೆ ಮುಚ್ಚಳ ಮುಚ್ಚಿ ಬಿಡಿ ಅದನ್ನು ಒಂದು ಗಂಟೆ ಹೊತ್ತು ಬೇಯಿಸ್ಕೊಳ್ಳಿ ಇದು ನಾನೀಗ ಕರೆಕ್ಟಾಗಿ ಮುಕ್ಕಾಲು ಗಂಟೆ ಬೇಯಿಸಿದ್ದು ಇದು ಬೆಂದಿದೆ ಚೆನ್ನಾಗಿ ಎರಡು ಕಪ್ ಅಕ್ಕಿ ಅದು ಮಾಡಿದೆ ಅಂದರೆ ಆಲ್ಮೋಸ್ಟ್ ಒಂದು ಕಾಲು ಕೆಜಿಗಿಂತ ಒಂದು ಸ್ವಲ್ಪ ಜಾಸ್ತಿ ಅರ್ಧ ಜಿಗಿಂತ ಒಂದು ಸ್ವಲ್ಪ ಕಡಿಮೆ ಇದನ್ನೇ ಈಗ ಗ್ಯಾಸ್ ಆಫ್ ಮಾಡಿದ ನಂತರ ಒಂದು ಹತ್ತು ನಿಮಿಷ ಹಾಗೇನೆ ಅದನ್ನು ಬಿಡು ಅದನ್ನು ಅದು ಒಳಗಡೆ ಬೇಯ್ತಾ ಇರಲಿ ಹತ್ತು ನಿಮಿಷ ಅಥವಾ ಕಾಲು ಗಂಟೆ ಕಳೆದ ನಂತರ ನೋಡಿ ಅದು ತಣ್ಣಗಾಗಿದೆ ಈಗ ಅದನ್ನು ತೆಗೆದು ನಾನು ಪ್ಲೇಟಿಗೆ ತಿರುಗಿಸಿ ಹಾಕ್ತೀನಿ ಒಂದೆರಡು ಸತಿ ಟ್ಯಾಪ್ ಮಾಡಿದ್ರೆ ಬಿಡ್ತದೆ ನಾವು ಬಾಳೆ ಎಲ್ಲೇ ಹಾಕೊಂಡಿದ್ದೆವು ಹಾಗಾಗಿ ಪೂರ್ತಿ ತಣ್ಣಗಾಗಲಿಲ್ಲ ಅದು ಇನ್ನೂ ಕೂಡ ಈಗ ಬಾಳೆ ಎಲೆಯನ್ನೆಲ್ಲ ತೆಗೆದು ನೋಡಿ ಅದು ನೀವು ಕೆಂಡದಲ್ಲಿ ಇಟ್ಟು ಬೇಯಿಸಿದರೆ ಯಾವ ಕಲ್ಲರ್ ಬರ್ತದೆ ಅದೇ ಕಲ್ಲರ್ ಹಾಗೂ ಅದೇ ಪರಿಮಳ ಬಂದಿದೆ ಅದಕ್ಕೂ ಇದಕ್ಕೂ ನನಗೆ ಒಂದು ಚೂರು ಕೂಡ ವ್ಯತ್ಯಾಸ ಗೊತ್ತಾಗಲಿಲ್ಲ ನಾವು ಮೊದಲು ಕೆಳಗಡೆಯಿಂದ ಬೆಂಕಿ ಹಾಕಿ ಮೇಲ್ಗಡೆಯಿಂದ ಕೂಡ ಬೆಂಕಿ ಹಾಕಿ ಎರಡೂ ಕಡೆ ಅದನ್ನು ಬೇಯಿಸೋದಕ್ಕೆ ಅದಕ್ಕೆ ಕೆಂಡದ ಅಡ್ಡಿ ಅಂತೇಳಿ ಹೇಳೋದು ಇವತ್ತು ನಾನು ಸುಲಭವಾಗಿ ನಮ್ಮ ಹತ್ರ ಎಲ್ಲರೂ ಕೂಡ ಮಾಡುವ ಥರದಲ್ಲಿ ಅದೇ ರುಚಿಯ ಅದೇ ಟೇಸ್ಟ್ ಇರುವಂತಹ ಒಂದು ಟ್ರೆಡಿಷನಲ್ ರೆಸಿಪಿಯನ್ನು ಪೇಟೆಯಲ್ಲಿ ಇದ್ದುಕೊಂಡು ಕೂಡ ಹೇಗೆ ಮಾಡ್ಬೋದು ಅಂತ ಹೇಳ್ದು ಇವತ್ತು ತೋರಿಸಿಕೊಟ್ಟಿದ್ದೀನಿ ನೋಡಿ ನೀಟಾಗಿ ಕಟ್ ಮಾಡಲಿಕ್ಕೆ ಬರ್ತದೆ ಹಾಗೆಯೇ ಅದನ್ನು ತೆಗೆದು ಇದಕ್ಕೆ ಬೇರೆ ಸಾಂಬಾರಾಗಲಿ ಸಾರಾಗಲಿ ಎಲ್ಲ ಇದಕ್ಕೆ ಸೇರಿಸುವ ಕ್ರಮ ಇಲ್ಲ ಇದರ ಜೊತೆಗೆ ತುಪ್ಪ ತುಪ್ಪದಲ್ಲಿ ಇದನ್ನು ಡಿಪ್ ಮಾಡಿ ತಿನ್ನೋದು ಇದು ನಮ್ಮ ಒಂದು ಅಜ್ಜನ ಕಾಲದ ಒಂದು ಟ್ರೆಡಿಷನಲ್ ಡಿಶ್ ಇದು ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ನೀಟಾಗಿ ಕಟ್ ಆಗ್ತದೆ ಅಂತ ಹೇಳಿಕೊಂಡು ಮೇಲಿಂದ ಕೆಳಗಿಂದ ಕಲ್ಲರ್ ನೋಡಿ ಅದರದ್ದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಕೊಂಡು ನೀವು ಯಾವತ್ತಾದರೂ ಈ ಥರ ಮಾಡಿದ್ದೀರಾ ಅಥವಾ ಕೆಲವರು ಇದನ್ನು ನೋಡಿಯೇ ಇರಲಿಕ್ಕಿಲ್ಲ ಇಂಥದ್ದೊಂದು ಇದೆ ಅಂತ ಹೇಳೋದೇ ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ ಈಗಿನ ಜನ್ರೇಷನ್ ಅವರಿಗೆ ನಮ್ಮ ಕಾಲದವರಿಗೆ ಇದೆಲ್ಲ ನಮ್ಮ ಟ್ರೆಡಿಷನಲ್ ಡಿಶ್ ನಾವು ಮಳೆಗಾಲದಲ್ಲಿ ಮುಳ್ಸೋತೆ ಸಿಕ್ಕಿತ್ತು ಊರ ಮುಳ್ಸೋತೆ ಸಿಕ್ಕಿದೆ ಅಂದರೆ ಇದನ್ನು ಮಾಡದೇ ಇರುದೇ ಇಲ್ಲ ಮಕ್ಕಳಿಗೆ ಇದನ್ನು ಮುಳ್ಸೋತೆ ಕೇಕ್ ಅಂತೇಳಿ ಕೂಡ ತಿನ್ನಲಿಕ್ಕೆ ಕೊಡ್ಬೋದು ಕೇಕಿನ ಟೇಸ್ಟೇ ಬರ್ತದೆ ಆದರೆ ಬೇಕಿಂಗ್ ಪೌಡ್ರ್ ಆಗಲಿ ಸೋಡಾ ಆಗಲಿ ಅಥವಾ ಮೊಸರಾಗಲಿ ಎಂಥ ಕೂಡ ಹಾಕಲಿಲ್ಲ ಇದಕ್ಕೆ ಏನೂ ಹಾಕದೆ ಮಾಮೂಲು ನಮ್ಮ ಮನೆಯಲ್ಲಿರೋ ಇನ್ಗ್ರೀಡಿಯೆಂಟ್ ಉಪಯೋಗಿಸಿಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ನೀವು ಕೂಡ ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನೀವು ಇದನ್ನು ಇದರ ಮೊದಲು ಮಾಡಿದ್ದೀರಾ ಅಂತ ಹೇಳೋದನ್ನು ಕೂಡ ನನಗೆ ತಿಳಿಸಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ ಧನ್ಯವಾದಗಳು